ವೀಕ್ಷಕರೇ, ನಿಮ್ಮ ಸ್ಥಳೀಯ ಸುದ್ದಿಗಾಗಿ ಕನಕಶ್ರೀ ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಶ್ರೀ ಮುನಿರಾಜ್ ಅವರೇ, ಈಗಾಗಲೇ ನೀವು ಸಮಾಜದ ಬಗ್ಗೆ ಮಂತ್ಲಿ ಮ್ಯಾಗಜಿನ್ಗಳನ್ನು ಬಿಡುಗಡೆ ಮಾಡ್ತಾ ಬಂದಿದ್ದೀರಿ. ಈ ಸಮಾಜಕ್ಕೆ ನೀವು ಕೊಡಬೇಕಾದಂಥ ಕೊಡುಗೆ ಇನ್ನೂ ಬೇಕಾದಷ್ಟಿದೆ. ಸಮಾಜದಲ್ಲಿ ಬಹಳ ಹಿಂದುಳಿದಿರ್ತಕ್ಕಂಥ ಸಮಾಜ ನಮ್ಮ ಸಮಾಜದಲ್ಲಿ ಅನೇಕ ಇನ್ನೂ ಕೇವಲ 25% ವಿದ್ಯಾಭ್ಯಾಸ ಮಾಡಿರ್ತಕ್ಕಂಥದ್ದು ಹಳ್ಳಿಯಲ್ಲಿದ್ದಾರೆ. ಆದ್ದರಿಂದ ಈ ಕನಕ ಶ್ರೀ ನ್ಯೂಸ್ ಚಾನಲ್ ಮುಖಾಂತರ ಯಾವ್ಯಾವ ಹಳ್ಳಿಯಲ್ಲಿ ನಮ್ಮ ಸಮಾಜ ಭಾಳ ಹಿಂದುಳಿದಿದೆಯೋ ಅದರ ಸ್ಟ್ಯಾಟಿಸ್ಟಿಕ್ಸ್ ಅಲ್ಲಿ ತಿಳಿದುಕೊಂಡು ಈ ಸಮಾಜಕ್ಕೆ ಮಾಹಿತಿ ಕೊಡಬೇಕು. ಅದರ ಮುಖಾಂತರ ನಮ್ಮ ಸಂಘಟನೆ ಮುಂದುವರಿಬೇಕಾಗಿ ಅಲ್ಲೆಲ್ಲ ವಿದ್ಯಾಭ್ಯಾಸ ಮುಂದುವರಿಬೇಕು. ಮತ್ತು ನಮ್ಮ ಕನಕ ಗುರುಪೀಠದ ಮುಖಾಂತರ ಅಲ್ಲಿ ಸ್ಕೂಲ್ಗಳನ್ನು ಸ್ಥಾಪನೆ ಮಾಡೋಕ್ಕೆ ವ್ಯವಸ್ಥೆ ಮಾಡಬೇಕಾಗಿದೆ. ಅದರಿಂದ ತಾವು ದಯವಿಟ್ಟು ಸ್ಟ್ಯಾಟಿಸ್ಟಿಕ್ಸ್ ತಿಳ್ಕೊಂಡು ಇದು ನಮ್ಮ ಕನಕ ಶ್ರೀ ಚಾನಲ್ ಮುಖಾಂತರ ಅಂದರೆ ಅದು ಕೋಲಾರ ಜಿಲ್ಲೆ, ತುಮಕೂರು ಜಿಲ್ಲೆ, ಪಾಗೋಡು ತಾಲೂಕು ಭಾಳ ಹಿಂದುಳಿದಿದೆ. ಅದರಿಂದ ತಾವು ಹೆಚ್ಚಿನ ಮಾಹಿತಿ ತೆಗೆದುಕೊಂಡು ಈ ಸ್ಥಳದಲ್ಲೇ ಉತ್ತರ ಕರ್ನಾಟಕದಲ್ಲಿ ಮುಖ್ಯವಾಗಿ ಅಲ್ಲಿ ಕೂಡ ಭಾಳ ಹಲವಾರು ಜನರ ಇದ್ದಾರೆ. ಕುರುಬರು ಜನಾಂಗದಲ್ಲಿ ಕುರಿಕಾಯ ಜನರಿಗೆ ಹೆಚ್ಚಿನ ಸೌಕರ್ಯ ನೀಡಬೇಕು. ಕನಕ ಶ್ರೀ ಚಾನಲ್ ಮುಖಾಂತರ ನೀವು ಎಲ್ಲ ಪ್ರತಿಬಿಂಬಿಸಬೇಕು. ಎಲ್ಲೆಲ್ಲಿ ನಮ್ಮ ಜನಾಂಗ ಇದೆಯೋ ಆ ಜನಾಂಗಕ್ಕೆ ಅಭಿವೃದ್ಧಿಗೆ ಅಭಿವೃದ್ಧಿ ಕಾರ್ಯ ಮುಂದುವರಿಸಬೇಕು. ಈ ಮುಖಾಂತರ ಈ ಸಂದೇಶವನ್ನು ಎಲ್ಲ ಕಡೆ ವಿತರಿಸಬೇಕಾಗಿದೆ. ಈ ಮೂಲಕ ನಮಸ್ಕಾರ. ಕನಕಶ್ರೀ ನ್ಯೂಸ್ ಚಾನಲ್ ಎಲ್ಲ ಆತ್ಮೀಯ ಸ್ನೇಹಿತರಿಗೆ ನನ್ನ ವಂದನೆಗಳು. ನನ್ನ ಹೆಸರು ಬೀರಪ್ಪ ಅಂತ. ನಾನು ಕಾಳಿದಾಸ ಗೆಳೆಯರ ಬಳಗದ ಕಾರ್ಯದರ್ಶಿ ಆಗಿದ್ದೀನಿ. ಕಾಳಿದಾಸ ಗೆಳೆಯರ ಬಳಗ ನಮ್ಮ ನೆಲವಾದ್ರ ಗ್ರಾಮಕ್ಕೂ ಏನು ಸಂಬಂಧ ಅಂದರೆ, ನಾವು ಈ ಗ್ರಾಮದಲ್ಲಿ ನಾವು ಹುಟ್ಟಿದ್ದೀವಿ. ಡಾಕ್ಟರ್ ರಂದೀಶ್ ಅವರು ದೀಪಕ್ ನರ್ಸಿಂಗ್ ಹೋಮ್ ಡಾಕ್ಟರ್ ಆಗಿದ್ದರು. ಅವರು ಸ್ಥಾಪಿಸಿದಂಥ ಗೆಳೆಯರ ಬಳಗ 1980 ಸಾಲಿನಲ್ಲಿ ಅದು ಸ್ಟಾರ್ಟ್ ಆಯಿತು. ಅವತ್ತು ನಾನು ಕಾರ್ಯದರ್ಶಿ ಆಗಿದ್ದೆ, ಸ್ಥಾಪಕ ಕಾರ್ಯದರ್ಶಿ. ಇದುವರೆಗೂ ಗೆಳೆಯರ ಬಳಗದಿಂದ ನಾವು ಭಾಳಷ್ಟು ಕೆಲಸ ಮಾಡ್ಕೊಂಡಿದ್ದೀವಿ. ನಮ್ಮ ನೆಲವಾಗಲ ಗ್ರಾಮದೊಳಗೆ ನಾನು ಡಾಕ್ಟರ್ ರಂದೀಶ್ ಅವರು ಜನಿಸಿದ್ದರಿಂದ ಆ ಗೆಳೆಯರೊಳಗೆ ದತ್ತಕ್ಕೆ ನಮ್ಗೆ ಭಾಳ ಹೆಮ್ಮೆ ಇದೆ. ಯಾಕೆಂದರೆ ರಾಜ್ಯಾದ್ಯಂತ ನಾವು ಭಾಳಷ್ಟು ಒಳ್ಳೆ ಕೆಲಸಗಳು ಗೆಳೆಯರ ಬಳಗದ ಮೂಲಕ ಮಾಡಿದ್ವಿ. ಪ್ರಥಮತ 1981 ಸಾಲಿನಲ್ಲಿ ಕಾಗಿನೊಳಗೆ ಕನಕದಾಸರ ಸಮಾಧಿ ಮೇಲೆ ದೇವಸ್ಥಾನ ಕಟ್ಟಿದ್ದು ನಮ್ಮ ಗೆಳೆಯರು ಬಂದವರು. ಸೊ ಅವತ್ತು ಅವರು ಅಧ್ಯಕ್ಷರಾಗಿದ್ದರು, ನಾನು ಕಾರ್ಯದರ್ಶಿ ಆಗಿದ್ದೆ. ಅಂದಿನಿಂದ ಇಂದಿನವರೆಗೂ ಭಾಳಷ್ಟು ಸಾಮಾಜಿಕ ಕೆಲಸಗಳು ಮಾಡ್ಕೊಂಡಿದ್ದೀವಿ. ಆಮೇಲೆ ವಿದ್ಯಾರ್ಥಿಗಳಿಗೆ ನಿರಂತರವಾಗಿ ನಾವು ಸ್ಕಾಲರ್ಶಿಪ್ ಕೊಡ್ತಾ ಬಂದ್ವಿ. ನಮ್ಮ ನೆಲವಾಗಲ ಗ್ರಾಮದವ್ರಿಗೂ ಸಹ ಒಂದು ದೊಡ್ಡ ಹಾಲನ್ನು ನಮ್ಮ ಗೆಳೆಯರ ಬಳಗದ ಪರವಾಗಿ ಸ್ಥಾಪಿಸಿ ಆ ಸ್ಕೂಲಿಗೆ ಕೊಟ್ಟಿದ್ದೀವಿ. ಅದು ಇವತ್ತೂ ಸಹ ಭವ್ಯವಾದ ಒಂದು ಹಾಲ್ ಆಗಿದೆ. ಸೊ ಅದ್ರ ಕೊಡುಗೆ ನೆಲವಾಗಲಿಗಿದೆ. ಅದೇ ರೀತಿ ಈಗ ನಾವು ಗೆಳೆಯರ ಬಳಗದಿಂದ ಬೆಂಗಳೂರಿನೊಳಗೆ ನಮ್ಮ ಸಮಾಜದ ಹೆಣ್ಣುಮಕ್ಕಳಿಗೆ ಉಚಿತ ಮಹಿಳಾ ವಿದ್ಯಾರ್ಥಿ ನಿಲಯವನ್ನು ಕೋಳ್ಳಿಕೊಳ್ಳೋದಕ್ಕೆ ಸ್ವಂತ ಬಿಲ್ಡಿಂಗ್ ಮಾಡ್ಕೊಂಡು ಸ್ವಂತವಾಗಿ ಉಚಿತವಾಗಿ ಎಲ್ಲ ಹೈಟೆಕ್ ಹಾಸ್ಟೆಲ್ ಅದು ಎಲ್ಲ ಉಚಿತವಾಗಿ ಅವ್ರಿಗೆ ಕೊಟ್ಟು PUC ಆದ ನಂತರ ಉನ್ನತ ವ್ಯಾಸಂಗಕ್ಕೆ ಬರುವ ಸಮಾಜದ ಹೆಣ್ಣುಮಕ್ಕಳು ಇಡೀ ಕರ್ನಾಟಕದಾದ್ಯಂತ ಯಾರೇ ಬಂದರೂ ಸಹ ಅವ್ರನ್ನ ನಾವು ಉಚಿತವಾಗಿ ಪ್ರವೇಶ ಕೊಟ್ಟು ಆ ವಿದ್ಯಾಭ್ಯಾಸಕ್ಕೆ ಅನುಕೂಲ ಮಾಡಿಕೊಡ್ತಾ ಇದ್ದೀವಿ. ಇದರಿಂದ ಭಾಳಷ್ಟು ಹೆಮ್ಮೆ ಆಗಿದೆ. ಸೊ ಈ ಗೆಳೆಯರ ಬಳಗದ ವತಿಯಿಂದ ಅದು ಸ್ಥಾಪಿಸೋದಕ್ಕೆ ನಮ್ಮ ಎಲ್ಲ ನಾಯಕರುಗಳು ಅಂದರೆ ಸಿದ್ದರಾಮಯ್ಯನವರಿರ್ಬೋದು, ಈಶ್ವರಪ್ಪನವರಿರ್ಬೋದು, ರೇವಣ್ಣ ಅವರು ಮುಖ್ಯವಾಗಿರ್ಬೋದು, ಅಥವಾ ವಿಶ್ವನಾಥ್ ಅವರು ಇರ್ಬೋದು, ಎಲ್ಲರೂ ಸಹ ಭಾಳ ಸಹಕಾರ ಕೊಟ್ಟಿದ್ದಾರೆ. ಒಂದು ನಿಮಿಷ ಹಾಗೂ ಇವತ್ತು ಆ ಹಾಸ್ಟೆಲಿಂದ ಭಾಳಷ್ಟು ಸಮಾಜ ಹೆಣ್ಮಕ್ಕಳಿಗೆ
ಉಚಿತ ಪ್ರವೇಶ ಪಡ್ತಾ ಇದ್ವಿ. ಆಮೇಲೆ ಇನ್ನೂ ಹೆಚ್ಚಿನ ಜನ ಬಂದರೂ ನಾವು ಸುಧಾರಿಸುವಂಥ ಶಕ್ತಿ ಇರೋದ್ರಿಂದ ಗೆಳೆಯರೊಳಗಿಂದ ಉಚಿತವಾಗಿ ಹಿಂದುಳಿದ ವರ್ಗಗಳ ಬೇರೆ ಸಮಾಜದ ಹೆಣ್ಣುಮಕ್ಳಿಗೂ ಸಹ ನಾವು ಉಚಿತ ಪ್ರವೇಶ ಕೊಡಬೇಕು ಅಂತ ಇದು ಮಾಡಿ ಪ್ರಪ್ರಥಮವಾಗಿ ನಮ್ಮ ಊರಿನ ಒಬ್ಬ ಹೆಣ್ಣುಮಗಳು, ಅವರು ತೊಗಟ ಜನಾಂಗಕ್ಕೆ ಸೇರಿದವರು, ನೇಯ್ಗೆ ಜನಾಂಗಕ್ಕೆ ಸೇರಿದವರು, ನಮ್ಮ ಇದುವರೆಗೂ ನಾವು ನಮ್ಮ ಸಮಾಜದ ಮಾತ್ರ ಹೆಣ್ಮಕ್ಳಿಗೆ ಕೊಡ್ತಾ ಇದ್ವಿ. ಈ ಸಾಲಿನಲ್ಲಿ ಮಾತ್ರ ನಮ್ಮೂರಿನ ಹೆಣ್ಮಗಳನ್ನೇ ಒಬ್ಬಳು ನೇಯ್ಗೆ ಸಮಾಜದ ಹೆಣ್ಮಗಳಿಗೆ ಕೊಟ್ಟಿದ್ದೀವಿ. ಇನ್ನು ಮುಂದೆನೂ ಆ ಥರ ಡಿಸರ್ವಿಂಗ್ ಇರೋರಿಗೆ, ಬೇರೆ ಸಮಾಜದ ಹಿಂದುಳಿದ ವರ್ಗಗಳ ಸಮಾಜದ ಹೆಣ್ಮಕ್ಳಿಗೂ ಸಹ ನಾವು ನಮ್ಮ ಆಸ್ತಿನ ಉಚಿತವಾಗಿ ಸೌಲಭ್ಯ ಕೊಟ್ಟು ಅವರ ಉನ್ನತ ವ್ಯಾಸಾಯಕ್ಕೆ ಸಹಾಯ ಮಾಡಬೇಕು ಅಂತ ನಾವು ಸಮಿತಿಯವ್ರನ್ನ ನಾವು ನಿರ್ಧಾರ ಮಾಡಿದ್ದೀವಿ. ಸೊ ಇಲ್ಲೆಲ್ಲ ಕಾರ್ಯಗಳಿಗೂ ಸಹ ಗೆಳೆಯರ ಬಳಗದ ಮೂಲ ಅಂತಂದೇಳಿ ನನಗೆ ಭಾಳ ಸಂತೋಷ.